ಸೊ ಹೋಮ ಹವನ ಮಾಡಿದ್ದಕ್ಕೆ ಡಿಸಿಎಂ ಅಶ್ವಥ್ ನಾರಾಯಣ ಅವರು ವಿರೋಧ ಮಾಡಿದ್ದಾರೆ. ಅದು ಯಾವುದಕ್ಕೆ ವಿರೋಧ ಮಾಡಿದ್ರೆ ಅಂದ್ರೆ ಕಷ್ಟ ಇದ್ದಾಗ ಭಗವಂತನ ಮೊರೆ ಹೋಗೋದು ತಪ್ಪಲ್ಲ, ಹೋಮ ಹವನ ಅವರವರ ಮನೆಯಲ್ಲಿ ಮಾಡಲಿ, ಜನರೆಲ್ಲರೂ ಹೀಗೆ ಮಾಡಬೇಕು ಅಂತ ಮಾಡಿಸೋದು ಸರಿಯಲ್ಲ ಅನ್ನೋ ಮಾತನ್ನು ಅವರು ಆಡಿದ್ದಾರೆ. ಭಗವಂತನ ಮೊರೆ ಹೋಗುವಂಥದ್ದು ಎಲ್ಲ ಕಾಲದಲ್ಲೂ ಭಗವಂತನ ಮೊರೆ, ಕಷ್ಟ ಸುಖ ಇದ್ದಾಗ ಕಷ್ಟ ಇದ್ದಾಗಲೂ ಭಗವಂತನ ಮೊರೆ ಹೋಗುವಂಥದ್ದು ಇದೆ. ಆ ಮೊರೆ ಹೋಗಿದ್ದಾರೆ, ಪೂಜೆ ಮಾಡ್ಕೊಂಡಿದ್ದಾರೆ. ಯಾವ ಒಂದು ದೇವಸ್ಥಾನದಲ್ಲಿ ಆ ಅವಕಾಶ ಇಲ್ಲ. ಅವ್ರು ಪ್ರತ್ಯೇಕವಾಗಿ ಮಾಡ್ಕೊಂಡಿರೋಂಥದ್ದು ಇದು ಅಷ್ಟು ಉಚಿತ ಅಲ್ಲ. ಆದರೆ ಒಳ್ಳೆಯ ಉದ್ದೇಶದಿಂದ ಯಾವುದು ಸ್ವಾರ್ಥವಿಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಒಂದು ಸಣ್ಣದಲ್ಲಿ ಮಾಡಬೇಕು. ಕಾನೂನಿನ ಚೌಕಟ್ಟಿನಲ್ಲಿ ಮಾಡೋಂಥದ್ದಾಗಬೇಕು. ಕಾನೂನಿನ ಚೌಕಟ್ಟಲ್ಲಿ ಆಚೆ ಬಂದು ಎಲ್ಲ ಒಂದು ಕಡೆ ಒಳ್ಳೆಯ ಸಂದೇಶ ಆಗಲ್ಲ. ಉದ್ದೇಶ ಒಳ್ಳೆಯದಿದೆ, ಆದರೆ ಸಂದೇಶ ಒಳ್ಳೆಯದಾಗಲ್ಲ. ಏನು ನಿಗದಿತವಾಗಿರುವಂಥ ಕಾನೂನಿನ ಪ್ರಕಾರದಲ್ಲಿ ಏನು ಅವ್ರ ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋಂಥದ್ದು ಮಾಡ್ಕೊಂಡ್ರೆ ಓಕೆ. ಸಂಖ್ಯೆಗಳು ಇವತ್ತೇನು ಹೆಚ್ಚು ಜನ ಸೇರಬಾರ್ದು, ಒಟ್ಟಿಗೆ ಜನ ಸೇರಬಾರ್ದು ಅನ್ನೋದಿದೆ. ಇವ್ರು ಮಾಡಬೇಕಷ್ಟೇ, ಬೇರೆಯವ್ರಿಗೆಲ್ಲ ಈ ಸಂದರ್ಭದಲ್ಲಿ ಇವತ್ತು ಮನೆಯಲ್ಲಿರ್ರಿ ಅಂತ ನಾವೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಮನೆಯಲ್ಲಿರ್ರಿ, ಆಚೆ ಬರಬೇಡಿ ಅಂತ. ಇವ್ರು ಮನೆಯಿಂದ ಆಚೆ ಬನ್ನಿ, ನೀವೀಗ ಮಾಡಿ ಆಗ ಮಾಡಿ, ಇವ್ರು ಮಾಡ್ಕೊಳ್ಳಿ ಮನೆಯಲ್ಲಿ ಅಷ್ಟೇ. ಇದ್ದವ್ರಿಗೆಲ್ಲ ಈ ರೀತಿ ತಿಳಿಸುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಅವ್ರ ಪೂಜೆ ಪುರಸ್ಕಾರ ಖಂಡಿತ ಎಲ್ಲ ಮನೆ ಮನೆಗಳಲ್ಲೂ ಇವತ್ತು ಕೋವಿಡಿಂದ ಇಡೀ ಸಮಾಜನ ರಕ್ಷಣೆ ಮಾಡಲಿ, ಲೋಕ ಕಲ್ಯಾಣ ಆಗಲಿ ಅಂತ ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡ್ತಿರುವಂಥದ್ದಿದೆ. ಎಲ್ಲ ದೇವಸ್ಥಾನಗಳಲ್ಲೂ ಈ ರೀತಿ ಪ್ರಾರ್ಥನೆಗಳು ಮಾಡೋಂಥದ್ದಿದೆ. ಇವರು ಈ ರೀತಿ ಜನ ಸೇರಿಸಬಾರ್ದು ಅಂತ ಹೇಳಿದ್ದೀವಿ. ಜನ ಸೇರಿಸಿ ಕಾನೂನು ಪ್ರಕಾರವಾಗಿ ಏನು ಅವಕಾಶ ಇದೆಯೋ ಅಷ್ಟರಲ್ಲಿ ಮಾಡೋಂಥದ್ದಾಗ್ಬೋದು.